ಬಡ ನಿರ್ಗತಿಕ ಕುಟುಂಬಗಳ ತುತ್ತಿನ ಚೀರ ತುಂಬಿಸಲು ಮುಂದಾದ ಸ್ನೇಹಜ್ಯೋತಿ ಅಂಗವಿಕಲ ಆಶ್ರಮ ಲಾಕ್ಡೌನ್ ಸಂದರ್ಭದಲ್ಲಿ ದುಡಿಮೆಯಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ ಬಡ ಕುಟುಂಬಗಳಿಗೆ ಪಡಿತರ ಕಿಟ್ ವಿತರಿಸುವ ಮೂಲಕ ಸ್ನೇಹಜ್ಯೋತಿ ಅಂಗವಿಕಲ ಆಶ್ರಮ ಸದಸ್ಯರು ಮಾನವೀಯತೆ ಮೆರೆದಿದ್ದಾರೆ ಲಾಕ್ಡೌನ್ನಿಂದಾಗಿ ದುಡಿಯುವ ವರ್ಗಕ್ಕೆ ಕೆಲಸವಿಲ್ಲದೆ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಸಂಕಷ್ಟಕ್ಕೆ ಸಿಲುಕಿದ್ದನ್ನು ಅರಿತ ಸ್ನೇಹಜ್ಯೋತಿ ಆಶ್ರಮದ ಸದಸ್ಯರು ಅಥನಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ಬಡ ಕುಟುಂಬಗಳಿಗೆ ಹದಿನೈದು ದಿನಗಳಿಗೆ ಆಗುವಷ್ಟು ಪಡಿತರ ಕಿಟ್ ನೀಡಿದ್ದು ಒಂದಿಷ್ಟು ಬಡ ಕುಟುಂಬಗಳ ಸಂಕಷ್ಟಕ್ಕೆ ನೆರವಾಗಿದ್ದಾರೆ ಈ ಸಂದರ್ಭದಲ್ಲಿ ಐಸಿಬಿಯೊಂದಿಗೆ ಮಾತನಾಡಿದ ಫಾದರ್ ಸ್ಟಾನಿ ಕೋವಿಡ್ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ತಿಂಗಳಕ್ಕೂ ಅಧಿಕ ದಿನ ಲಾಕ್ಡೌನ್ ಜಾರಿ ಮಾಡಿದ್ದರಿಂದ ದುಡಿಮೆಯನ್ನೇ ನಂಬಿ ಬದುಕುತ್ತಿರುವ ಕುಟುಂಬಗಳು ಇಂದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಅಂತಹ ಕುಟುಂಬಗಳಿಗೆ ನಮ್ಮ ಕೈಲಾದ ಸಹಾಯ ಮಾಡುತ್ತಿರುವುದಾಗಿ ಫಾದರ್ ಸ್ಟಾನಿ ಹೇಳಿದರು ಇದು ನಮಗೆಲ್ಲರಿಗೂ ತಿಳಿದಿರುವ ಪ್ರಕಾರ ಕೊರೋನಾ ಮಹಾಮಾರಿಯಿಂದ ಹಾಗೂ ಲಾಕ್ಡೌನ್ನಿಂದಾಗಿ ಅನೇಕ ಜನರು ತೀವ್ರ ಸಂಕಟಕ್ಕೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಇಂದು ಎಷ್ಟೋ ಜನ ಬಡವರಿಗೆ ದುಡಿಯಲು ಕೆಲಸ ಸಿಗ್ತಾ ಇಲ್ಲ ಮತ್ತು ಎಷ್ಟೋ ನಿರಾಶ್ರಿತರು ತುತ್ತು ಊಟಕ್ಕೂ ಸಹ ಅಲೆದಾಡುತ್ತಿದ್ದಾರೆ ಈ ಸಿಂಧ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರಿಗೆ ಜೀವನ ನಡೆಸುವುದೇ ಒಂದು ದೊಡ್ಡ ಸವಾಲಾಗಿದೆ ಈ ಸವಾಲನ್ನು ಎದುರಿಸುವ ನಿಟ್ಟಿನಲ್ಲಿ ನಾವು ಸ್ನೇಹಜ್ಯೋತಿಯ ಅಂಧ ಮಕ್ಕಳ ಶಾಲೆ ಹಾಗೂ ದಿವ್ಯ ಯೇಸುಬಾದರ ಧರ್ಮಕೇಂದ್ರದ ವತಿಯಿಂದ ನಮ್ಮ ಜೊತೆ ಇನ್ನೂ ಹಲವಾರು ಸ್ವಯಂ ಸೇವಕರು ನಮ್ಮೊಂದಿಗೆ ಕೈ ಜೋಡಿಸಿ ಅನೇಕ ಬಡಬಗ್ಗರಿಗೆ ಸಹಾಯ ಮಾಡಲು ನಮಗೆ ನೆರವಾಗಿದ್ದಾರೆ ಇಲ್ಲಿಯವರೆಗೂ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಬಡ ಜನರಿಗೆ ನಾವು ಸಹಾಯ ಮಾಡಿದ್ದೇವೆ ಮತ್ತು ಆತನಲ್ಲಿರುವಂತಹ ಹಲವಾರು ಸಂಘ ಸಂಸ್ಥೆಗಳು ಬಡವರಿಗೆ ನಿರಾಶ್ರಿತರಿಗೆ ದೀನದಲಿತರಿಗೆ ಸಹಾಯ ಮಾಡಬೇಕೆಂದು ನಾನು ಈ ಮೂಲಕ ಕರೆ ನೀಡುತ್ತಿದ್ದೇನೆ ಈ ಸಂದರ್ಭದಲ್ಲಿ ಸ್ನೇಹಜ್ಯೋತಿ ಆಶ್ರಮದ ಸದಸ್ಯರಾದ ಪ್ರಕಾಶ್ ವೈಲೆಟ್ ಪುರಸಭಾ ಮಾಜಿ ಸದಸ್ಯ ವಿಲೀನಿಯಳಮಲ್ಲೆ ಶಿವಾಜಿ ಸನದಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು